तम चर्चल बजेट मंडने लक्ष अरविद कोटि रूपाय बजेट मंडने आगे टीवी माध्यम शीर्षिक कल्याण कर्नाटक के बंपर को कोटि इवत्तु ना बरी प्रतिपक्ष टीके टीके वास्तवांश नोड़ निजवा अंतर बीजेपी सरकार कल्याण कर्नाटक के घोर अन्याय आगे अन्याय बंदर अंदर याके पदे पदे हेल्ता मूवेलू पूर्ण प्रमाण मंडली रचने नूरार सल मेले मे मे मंडली रचने इलीवे वे सभे इपत् इपत् आयव्य नमेंगे सवि ईनूर कोटि इत सवि कोटे वूर कोटे सीमित आण खर्च आगे बजेट मंडने सवि कोटि वेच मे इच्छाशक्ति हिंदी एर वर्ष वेच मी उदाहरण एर सवि इपत् इपत् आयव्य सवि वोटी इलीवे खर्च आगे निन्े व कोटि अंदर मूव पर्सेंट एर वर्ष पर्सेंट खर्च इन सुमार कामगारी प्रारंभ आगे सवि एर कामगारी प्रगति वर्ष नोटी सवि ईनूर कोटि रूपये हंचिके आय अंद्रे इपत् इपत् नानी वर्ष हेल्ता हूं वर्ष इपत् इपत् इलेवे निन्े वरू कोटि रूपये वेच मैं अंद्रे सवि ईनूर कोटे कोटि रूपये वेच मैं हत पर्सेंट वेच आयु मार्च वे मार्च इवत आरने तारीख है इन इपत्ना दिवस अंदर ನಿಮ್ಮ ಸಾಧನೆ ಏನಿದೆ ನೀವು ಬರಿ ತುಡಿಗೆ ತುಪ್ಪ ಹಚ್ಚುವಂತದ್ದು ಸುಳ್ಳು ಹೇಳುವಂತ ಕೆಲಸ ಮಾಡ್ತಾ ಇದ್ದೀರಿ ಆದರೆ ಇವತ್ತು ವೆಚ್ಚನೆ ಮಾಡೋದಿಲ್ಲ ಅಂತ ಹೇಳಿದ್ರೆ ವೆಚ್ಚ ಹೇಗೆ ಮಾಡ್ತೀರಪ್ಪ ಹೇಳಿದ್ದಾರೆ ಬಜೆಟ್ ನಲ್ಲಿ ನಾವು ಉದ್ಯೋಗ ಸೃಷ್ಟಿಗೆ ಆದ್ಯತೆ ಕೊಡ್ತೀವಿ ಆಯ್ತಪ್ಪ ಎಷ್ಟು ಉದ್ಯೋಗ ಸೃಷ್ಟಿ ಮಾಡಿದಿರಿ 32 ತಿಂಗಳಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಇವತ್ತು ಬರಿ ಪ್ರಾಥಮಿಕ ಶಾಲೆಗಳಲ್ಲಿ नमगे शिक्षक बे हद सवि शिक्षक खाली हद सवि प्राथमिक शिक्षक हे अदरतुपड़ी प्रौढ़शाल सुमार एर सवि सवि हे खाली पदवी कॉलेज पदवी पूर्व कॉलेज स्नातकोत्तर केंद्र विश्वविद्यालय नोड़े कनिष्ठ शिक्षण इलाखेल इपत् सवि हे खाली डी ग्रूप हे ईवत सवि हे खाली इष्ट हे खाली इतना सवि कोटि रूपये ना बरी बजेट मंडने अद्वी ट्रेजरी पूजे यीतर इोस अल मत नोड़ी यूपीए सरकार 371 जे तुम आर्थिकवा रीतली नमेंगे अभिवृद्धि आगे प्रादेशिक अस्पत निवारण आगे अंत विशेष स्थानमान अनुष्ठान बड़ी को नमल मध्यदे शाले बड़ो मकल दर नम भागलू बड़तन दर इवत अंकिश प्रकार इडी राज्यदे यादगीर मूवेंट पर्सेंट नम भाग सरासरी इपत्ट पर्सेंट बड़तन दर इतनी भाग बजेटल नोड़ी वे वो केंद्रदी प्रति जिले तुमकूर तकड़ी चित्रदुर्ग तकड़ी बेरे बेरे जिले तेजी आया जिला केंद्र राजधानी चतुष्पथ
ರಾಜ್ಯ ಹೆದ್ದಾರಿಗಳಿದ್ದಾವೆ ನಮ್ಮನ್ನು ಘೋಷಣೆ ಮಾಡಿದ್ರಾ ಬೇರೆ ಬೇರೆ ಕಡೆ ನೀರಾವರಿ ಯೋಜನೆಗಳು ಘೋಷಣೆ ಮಾಡಿದ್ರಾ ನಾವೆಲ್ಲ ವಿಧಾನಸಭೆಯಲ್ಲಿ ಬಹಳಷ್ಟು ಸಲ ವಿಷಯಗಳು ಪ್ರಸ್ತಾಪ ಮಾಡಿದ್ದೇವೆ ಹೋರಾಟ ಮಾಡಿದ್ದೇವೆ ಗಮನಕ್ಕೆ ತಂದಿದ್ದೇವೆ ನಮ್ಮ ನೀರಾವರಿ ಯೋಜನೆಗಳು ಪೂರ್ತಿ ಮಾಡಬೇಕು ಅಂತ ಹೇಳಿ ಬರಿ ಹೇಳಿದ್ದಾರೆ ಕಾರಂಜ ಬೆಣ್ಣೆತುರಾಯ್ ಇವೆಲ್ಲ ಯೋಜನೆಗಳು ಏನು ಮುಂದುವರೆದ ಯೋಜನೆಗಳಿದೆ ಪೂರ್ತಿ ಮಾಡ್ತೀವಿ ಅನುದಾನ ಅಂಚಿಕೆ ಮಾಡಿದ್ದೀರಾ ಹೋದ ವರ್ಷ ನಾನು ಕೇಳಿದ್ದೆ ನಮ್ಮ ಕಾರಂಜಾದಲ್ಲಿ ಅಥವಾ ಈ ಭಾಗದಲ್ಲಿ ಎಷ್ಟು ಯೋಜನೆಗಳು ಇವತ್ತು ನೀವು ವಿಸ್ತೃತ ಯೋಜನಾ ವರದಿ ತಯಾರಾಗಿದ್ದಾವೆ ಇವತ್ತು ಆ ನೇಮಕಾತಿನೇ ವಿವಾದದಲ್ಲಿ ಸಿಲುಕೊಂಡಿದೆ ಎಷ್ಟು ವರ್ಷದಲ್ಲಿ ಪರಿಹಾರ ಆಗ್ತದೆ ಹೇಳಿಕಾಗಿದೆ ನಾವೆಲ್ಲ ಹೋಗಿ ನಾನು ಎಲ್ಲ ಶಾಸಕರು ಪ್ರಿಯಾಂಕ ಅವರು ಅಜಿಸಿ ಅವರು ಎಲ್ಲ ಶಾಸಕರು ಶರಣ ಪ್ರಕಾಶ್ ಎಲ್ಲರೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಮನವಿ ಕೊಟ್ಟಿದ್ವಿ ಒತ್ತಾಯ ಮಾಡಿದ್ವಿ ಅದು ತಡೆಯಿಡಲು ಸರಿಪಡಿಸ್ರಿ 2016 ರಲ್ಲಿ ನಾವೇನು ಸುತ್ತೋಲೆ ಮಾಡಿದ್ವಿ ನವೆಂಬರ್ ನಲ್ಲಿ ಆ ಸುತ್ತೋಲೆ ಪ್ರಕಾರ ಮೊದಲು ನೀವು ಇವತ್ತು ರಾಜ್ಯ ಏನು ವೃಂದ ಇದೆ ರಾಜ್ಯ ವೃಂದದಲ್ಲಿ ಮೆರಿಟ್ ಆಧಾರದ ಮೇಲೆ ಪಟ್ಟಿ ಸಿದ್ಧ ಮಾಡಿ ಅದಾದ ಮೇಲೆ ಉಳಿಕೆ ಏನು ಹುದ್ದೆಗಳಿದ್ದಾವೆ ಆ ಉಳಿಕೆ ಹುದ್ದೆಗಳು ಸ್ಥಳೀಯ ವೃಂದ ಕಲ್ಯಾಣ ಕರ್ನಾಟಕ ವೃಂದದ ಮೆರಿಟ್ ಆಧಾರದ ಮೇಲೆ ಪಟ್ಟಿ ಸಿದ್ಧ ಮಾಡಿ ನೇಮಕಾತಿ ಮಾಡಬೇಕು ಅಂತ ಹೇಳಿ 2016 ರಲ್ಲಿ ಒಂದು ಸ್ಪಷ್ಟವಾದಂತ ಒಂದು ಆದೇಶವನ್ನು ಸುತ್ತೋಲೆವನ್ನು ನಿಯಮವನ್ನು ಮಾಡಿದ್ದು ಅದನ್ನು 2020 ರಲ್ಲಿ ಮತ್ತೆ ಬದಲಾವಣೆ ಮಾಡಿ ಕಲ್ಯಾಣ ಕರ್ನಾಟಕ ಜನರಿಗೆ ಘೋರ ಅನ್ಯಾಯ ಮಾಡಿ ಮತ್ತೆ ಹೊಸದಾಗಿ ಆ ನೇಮಕಾತಿಯಲ್ಲಿ ಬಹಳಷ್ಟು ಅಕ್ರಮಗಳಾಗಿದ್ದಾವೆ ಅವ್ಯವಹಾರಗಳಾಗಿದ್ದಾವೆ ಅಂತ ಹೇಳಿದ್ದು ಇವತ್ತು ಅನೇಕ ದೂರುಗಳು ಬರ್ತಾ ಇದೆ